ನಮಸ್ಕಾರ ಸ್ನೇಹಿತರೆ, ಇವತ್ತು ಮತ್ತಿನ್ನೊಂದು ಕಣ್ಣಿನ ತೊಂದರೆ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ 20-45 ವರ್ಷದ ಮಹಿಳೆಯರು ಕಣ್ಣಲ್ಲಿ ನೀರು ಬರುತ್ತೆ ಡಾಕ್ಟ್ರೆ, ಕಣ್ಣಲ್ಲಿ ಪಿಚ್ಚು ಕೂಡ ಪಿಚ್ಚು ಅಥವಾ ಪಿಸಿರು ಅಂತೀವಲ್ಲ ಅದು ಕಟ್ಟುತ್ತೆ. ಸುಮಾರು ಕಡೆ ತೋರಿಸಿದ್ದೀನಿ, ಡ್ರಾಪ್ಸ್ ಕೊಡ್ತಾರೆ, ಡ್ರಾಪ್ಸ್ ಹಾಕಿದಾಗ ಕಮ್ಮಿ ಆಗುತ್ತೆ, ಬಿಟ್ಟರೆ ಮತ್ತೆ ಅದೇ ಆಗುತ್ತೆ, ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ ಅಂಥೇಳಿ ಬರ್ತಾರೆ. ಹಾಗಾದರೆ ಅವ್ರಿಗಿರೋ ತೊಂದರೆ ಯಾವುದಿರ್ಬೋದು, ಯಾಕೆ ಹಿಂಗೆ ಆಗ್ಬೋದು ಅಂತ ತಿಳ್ಕೊಳ್ಳೋಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ. ನಾವು ಆರಾಮಾಗಿರಬೇಕು ಅಂತಂದರೆ ಕಣ್ಣು ಯಾವಾಗಲೂ ಒದ್ದೆ ಆಗಿರ್ಬೋದು. ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮ ಪ್ರಕೃತಿ ಏನು ಮಾಡಿದೆ, ಒಂದು ಕಡೆಯಿಂದ ನೀರು ಉತ್ಪತ್ತಿ ಮಾಡುತ್ತೆ. ನಾವು ಇದನ್ನು ಗಮನಿಸಿದ್ರೆ ಈ ಹೊರಭಾಗದಲ್ಲಿ ಒಂದು ಬಾದಾಮಿ ಗಾತ್ರದ ಒಂದು ಗ್ರಂಥಿ ಇರುತ್ತೆ, ಅದರಿಂದ ನೀರು ಉತ್ಪತ್ತಿಯಾಗಿ ಅದರಿಂದ ಕಣ್ಣಿಗೆ ಬರುತ್ತೆ. ಕಣ್ಣಿಂದ ಬಂದಿದ್ದು ಡ್ರೈನಿಂಗ್ ಸಿಸ್ಟಮ್ ಅಂತೀವಿ, ಹೆಂಗೆ ಬಂದಿದ್ದು ಬಚ್ಚಲು ನೀರು ಹೊರಗಡೆ ಹೋಗ್ಲಿಕ್ಕೆ ವ್ಯವಸ್ಥೆ ಇರುತ್ತೆ, ಅದೇ ರೀತಿ ಕಣ್ಣಲ್ಲೂ ಕೂಡ ಒಂದು ವ್ಯವಸ್ಥೆ ಕೊಟ್ಟಿದೆ. ಈಗ ತಾವು ಸಾಮಾನ್ಯವಾಗಿ ಗಮನಿಸಿರ್ತೀರಿ, ಕಣ್ಣಿಗೆ ಹಾಕಿದರೆ ಔಷಧಿ ಗಂಟಲು ಬಂತು ಅಂತ, ಕಣ್ಣಿಗೆ ಹಾಕಿದ್ದ ಔಷಧಿಯಲ್ಲಿ ಗಂಟಲಿಗೆಲ್ಲ ಕಹಿ ಆಗುತ್ತೆ ಡಾಕ್ಟ್ರಿ ಅಂತ. ಅಳಬೇಕಾದ್ರೆ ಎಷ್ಟೋ ಸಲ ನಾವು ಮೂಗು ಎಳ್ಕೊತಾ ಇರ್ತೀವಿ ಅಥವಾ ಮೂಗಲ್ಲೆಲ್ಲ ನೀರು ಬರುತ್ತೆ. ಯಾಕೆ ಬರುತ್ತೆ? ಈಗ ಅತಿಯಾಗಿ ಬಂದಂಥ ನೀರು ಈ ಡ್ರೈನಿಂಗ್ ಸಿಸ್ಟಮ್ ಮೂಲಕ ಹಾದು ಹೋಗಿ ಗಂಟಲು ಹಿಂಭಾಗಕ್ಕೆ ಬಂದು ಈ ಥರ ಎಲ್ಲ ಆಗುತ್ತೆ. ಈ ಡ್ರೈನಿಂಗ್ ಸಿಸ್ಟಮ್ ಪ್ರಾಬ್ಲಮ್ ಆದ್ರೇ ಈ ಕಣ್ಣಿಂದ ಕಣ್ಣಲ್ಲಿ ನೀರು ಸೋರುತ್ತ ತೊಂದರೆ ಕಾಡಿಸುತ್ತೆ. ಈ ಡ್ರೈನಿಂಗ್ ಸಿಸ್ಟಮು ಈಗ ಗೊತ್ತಾಗಬೇಕಾದ್ರೆ ಈ ಕಣ್ಣಿನಲ್ಲಿ ಸುಮ್ಮನೆ ರೆಪ್ಪೆ ಹಿಂಗೆ ಹೇಳಿದ್ ನೋಡಿ, ಈ ಮೂಗಿನ ಕಡೆ ಒಂದು ರೆಪ್ಪೆ ಒಳಭಾಗದಲ್ಲಿ ಒಂದು ಸಣ್ಣ ತೂತು ಕಾಣುತ್ತೆ, ಅದೇ ರೀತಿ ಮೇಲ್ಗಡೆ ರೆಪ್ಪೆಯಲ್ಲಿ ಕೂಡ ಆ ಸಣ್ಣ ತೂತು ಇರುತ್ತೆ. ಈ ತೂತು ಈ ಪೈಪುಗಳು ಈ ತೂತಿಂದ ಹೊರಟ ಪೈಪುಗಳು ಎರಡು ಜಾಯಿನ್ ಆಗಿ ಒಂದು ಸ್ಯಾಕ್ ಅಂತ ಕರೀತೀವಿ, ಒಂದು ಚೀಲ, ಆ ಚೀಲದಲ್ಲಿ ಎಂಡ್ ಆಗುತ್ತೆ. ಆ ಚೀಲದಿಂದ ಮತ್ತೆ ಇನ್ನೊಂದು ಟ್ಯೂಬ್ ಮೂಲಕ ಮೂಗಿನ ಕಡೆ ಹರಿದೋಗುತ್ತೆ. ಈ ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣಲ್ಲಿ ಗೀಜ್ ಕಟ್ಟುತ್ತೆ ಅನ್ನೋ ಜನಗಳಿಗೆ ಸಾಮಾನ್ಯವಾಗಿ ಈ ಟ್ಯೂಬು ಬ್ಲಾಕ್ ಆಗಿರುತ್ತೆ. ಹಾಗಾಗಿ ಹರಿದು ಬಂದಂಥ ನೀರು ಇಲ್ಲೇ ಕಲೆಕ್ಟ್ ಆಗಿ ತುಂಬ ದಿನ ಈ ನಿಂತಂಥ ನೀರು ಇನ್ಫೆಕ್ಷನ್ ಆಗಿ ಅದು ಕೀವಾಗಿ ಪರಿವರ್ತನೆ ಆಗಿ ಅದು ವಾಪಸ್ ಹೀಗೆ ಹರಿಯೋಕ್ಕಾಗ್ದಂಗೆ ಕಣ್ಣಿನ ಕಡೆಗೆ ಬರೋದ್ರಿಂದ ಕಣ್ಣಲ್ಲಿ ಪಿಚ್ ಕಟ್ಟೋದು ಕೀವು ಬರೋದು ಆಗ್ತಿರುತ್ತೆ. ಅಂಥ ವ್ಯಕ್ತಿಗಳಲ್ಲಿ ಈ ಮೂಲೆಯಲ್ಲಿ ಒಂದು ಗುಳ್ಳೆ ಥರ ಕೂಡ ಕಾಣಿಸುತ್ತೆ, ಆ ಗುಳ್ಳೆನ ಪ್ರೆಸ್ ಮಾಡಿದ್ರೆ ಅವ್ರಿಗೆ ಕಣ್ಣಿನ ಕಡೆ ಸಾಕಷ್ಟು ನೀರು ಅಥವಾ ಪಿಚ್ಚು ಹರಿದು ಬರುತ್ತೆ. ಆ ಥರ ಇತ್ತು ಅಂತಂದರೆ ನೂರಕ್ಕೆ 100 ಭಾಗ ಇದು ಕಟ್ಕೊಂಡಿದೆ ಅಂತ. ಈಗ ಔಷಧಿ ಹಾಕೋದ್ರಿಂದ ಏನಾಗುತ್ತೆ, ಔಷಧಿ ಹಾಕೋದ್ರಿಂದ ಇನ್ಫೆಕ್ಷನ್ ಪಾರ್ಟ್ ಕಮ್ಮಿ ಆಗುತ್ತೆ. ಇನ್ಫೆಕ್ಷನ್ ಅಂತಂದರೆ ಇಲ್ಲಿ ಪಿಚ್ ಬರೋದೆಲ್ಲ ಕಮ್ಮಿ ಆಗುತ್ತೆ, ತಕ್ಕ ಮಟ್ಟಿಗೆ ನೀರು ಕೂಡ ಕಮ್ಮಿ ಆಗುತ್ತೆ. ಆದರೆ ಈ ಕಟ್ಕೊಂಡಿರೋವಂಥದ್ದು ಮತ್ತೆ ಬಿಟ್ಕೊಳ್ಳೋದಿಲ್ಲ. ಇದನ್ನು ತಾವು ಸಮೀಪದ ವೈದ್ಯರತ್ರ ಕಣ್ಣಿನ ವೈದ್ಯರತ್ರ ತೋರಿಸಿದರೆ ಒಂದು ಟೆಸ್ಟ್ ಮಾಡಿ ಇದು ಬ್ಲಾಕ್ ಆಗಿದೆಯಾ ಇಲ್ವಾ ಅಂತೇಳಿ ಖಚಿತವಾಗಿ ಹೇಳ್ತಾರೆ. ಆ ಟೆಸ್ಟಲ್ಲಿ ಬಂದು ಹೇಳ್ತಾರೆ, ಡಾಕ್ಟ್ರೆ ಒಂದು ಸೂಜಿ ಕೊಟ್ಬಿಟ್ರು, ಇಂಜೆಕ್ಷನ್ ಮಾಡಿದ್ರು ಕಣ್ಣಿಗೆ ರೆಪ್ಪೆಗೆ, ಅದಾದಮೇಲೆ ಏನೋ ಡ್ರಾಪ್ಸ್ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ಅಂತ. ನಾವು ಮಾಡೋದು ಏನಂತಂದರೆ ಮುಖ್ಯವಾಗಿ ಈಗ ಕಾಣದೇ ಇರೋಂಥ ಪೈಪ್ ಅಂಡರ್ಗ್ರೌಂಡ್ ಪೈಪಲ್ಲಿ ಏನಾದರೂ ಕಟ್ಕೊಂಡು ನಾವೇನು ಮಾಡ್ತೀವಿ, ಒಂದು ಕಡೆ ನೀರು ಹೊಡಿತೀವಿ ಇನ್ನೊಂದು ಕಡೆ ನೀರು ಬಂತ ನೋಡಪ್ಪ ಅಂತ ಹೇಳ್ತೀವಲ್ವ. ಅದೇ ರೀತಿ ನಾವು ಒಂದು ಸೂಜಿ ಅಲ್ಲ, ಅದು ಮೊಂಡಾದ ಒಂದು ನೀರನ್ನು ಇದನ್ನು ಇಲ್ಲಿಗೆ ಪಾಸ್ ಮಾಡಿ ಒಂದು ಸ್ವಲ್ಪ ನೀರನ್ನು ಪುಷ್ ಮಾಡ್ತೀವಿ, ಎಲ್ಲ ಸರಿ ಇದ್ದರೆ ಗಂಟಲಲ್ಲಿ ನೀರು ಬರುತ್ತೆ. ಕಟ್ಕೊಂಡಿದ್ರೆ ಸಮಯ ಗಂಟಲಲ್ಲಿ ನೀರು ಬರೋಕ್ಕೆ ಸಾಧ್ಯ ಇಲ್ಲ, ನಾವು ಹಾಕಿದಂಥ ನೀರು ಮೇಲುಗಡೆ ರೆಪ್ಪೆಯಲ್ಲಿರುವಂಥ ತೂತ್ ಮೂಲಕ ಹೊರಗಡೆ ಬರುತ್ತೆ. ಈ ಥರ ಪ್ರಾಬ್ಲಮ್ ಇದ್ದಾಗ ಇದಕ್ಕೆ ಒಂದೇ ಉಪಾಯ ಅಂತಂದರೆ ಆಪ್ರೇಷನ್. ಈ ಆಪ್ರೇಷನಲ್ಲಿ ನಾವು ಇದನ್ನು ಪೈಪ್ನ ಮತ್ತೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಮತ್ತೆ ನೀರು ಹರಿದೋಗ್ಲಿಕ್ಕೆ ಒಂದು
ಬೇರೆ ದಾರಿಯನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಹೊಸದಾಗಿ ನೀರು ಹರಿದು ಹೋಗಲಿಕ್ಕೆ ಒಂದು ರೂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಥರ ಬ್ಲಾಕ್ ಆಗಿತ್ತು ಅಂತಂದರೆ ಇದಕ್ಕೆ ಟ್ರೀಟ್ಮೆಂಟು ಸರ್ಜರಿ, ಇದನ್ನು ನಾವು DCR ಅಂತ ಕರಿತೀವಿ, ಡ್ಯಾಕ್ರಿಯೋ ಸಿಸ್ಟೋ ರೈನಾಸ್ಟಮಿ ಅಂತ. ಮೆಡಿಕಲ್ ಪದ ಅರ್ಥ ಆಗಬೇಕು ಅಂದರೆ ಇಲ್ಲ, ಈ ಸ್ಯಾಕಿಂದ ಮೂಗಿಗೆ ಇನ್ನೊಂದು ಕನೆಕ್ಷನ್ ಮಾಡ್ತೀವಿ ಅಂತ ಅಷ್ಟೇ ಅರ್ಥ ಆಗುತ್ತೆ. ಇದನ್ನು ಮಾಡಲಿಕ್ಕೆ ಎರಡು ವಿಧಾನಗಳಿವೆ, ಒಂದು ಮೂಗಿನ ಕಡೆಯಿಂದ ಹೋಗಿ ಈ ರೂಟನ್ನು ಕ್ರಿಯೇಟ್ ಮಾಡ್ಬೋದು, ಇದನ್ನು ಎಂಡೋನೇಸಲ್ DCR ಅಂತ ಕರಿತೀವಿ. ಎಂಡೋ ಅಂದರೆ ಒಳಗಡೆ, ಮೂಗಿನ ಒಳಗಡೆಯಿಂದ ಮಾಡುವಂಥ ಒಂದು ವಿಧಾನ. ಇದರ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಮೇಲುಗಡೆ ಸ್ಕಿನ್ ಮಾರ್ಕ್ ಬರೋದಿಲ್ಲ ಅನ್ನೋದು. ಬಟ್ ಇದನ್ನು ENT ಸ್ಪೆಷಲಿಸ್ಟ್ಗಳು ಹೆಚ್ಚಾಗಿ ಮಾಡ್ತಾರೆ. ಬಟ್ ಸಕ್ಸಸ್ ರೇಟು ಸ್ವಲ್ಪ, ಇದು 60-70% ಇರುತ್ತೆ. ಬಟ್ ಇದನ್ನು ಮತ್ತೆ ರಿಪೀಟ್ ಕೂಡ ಮಾಡ್ಬೋದು, ಆ ಥರ ಏನಾದರೂ ಮತ್ತೆ ಕಟ್ಕೊಂಡ್ರೆ ಮತ್ತೆ ಇದನ್ನು ಓಪನ್ ಮಾಡಿ ಮತ್ತೆ ಕ್ಲಿಯರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು ವಿಧಾನ ಅಂತಂದರೆ ಎಕ್ಸ್ಟರ್ನಲ್ DCR ಅಂತ ಕರಿತೀವಿ. ಎಕ್ಸ್ಟರ್ನಲ್ ಅಂತಂದರೆ ಈ ಚರ್ಮದ ಮೂಲಕ ಹೋಗಿ ಆಪ್ರೇಟ್ ಮಾಡಿ ಮತ್ತೆ ಇದನ್ನು ದಾರಿನ ಕ್ರಿಯೇಟ್ ಮಾಡೋದು. ಇಲ್ಲಿ ಮುಖ್ಯವಾಗಿ ಒಂದು ಗಮನಿಸಬೇಕು ಅಂತಂದರೆ ಇದು ಗುಡ್ಡೆ ಸಂಬಂಧಪಟ್ಟಿಲ್ಲದೆ ಇರೋಂಥ ಕಾರಣ ಗುಡ್ಡೆ ಮೇಲೆ ಆಪ್ರೇಷನ್ ನಡೆಯೋದಿಲ್ಲ, ಈ ಮೂಗಿನ ಬುಡದಲ್ಲಿ ನಡೆಯುವಂಥ ಆಪ್ರೇಷನ್ ಇದು. ಕಲೆ ಲೆಕ್ಕಾಚಾರಕ್ಕೆ ಬಂದರೆ ಇವತ್ತಿನ ಟೆಕ್ನಾಲಜಿಯಲ್ಲಿ ನಾವು ಓಪನ್ ಮಾಡಿದ್ರೆ ಅಬ್ಸಾರ್ಬಲ್ ಸೂಚನೆ ಅಂತ ಅಲ್ಲೇ ಕರಗೋಗೋಂಥ ಹೊಲಿಗೆಗಳು ಕೂಡ ಹಾಕೋದ್ರಿಂದ ತೀರಾ ಕಲೆ ಬಗ್ಗೆನೂ ಏನೂ ತೊಂದರೆ ಇರೋದಿಲ್ಲ. ಮತ್ತು ಇವೆಲ್ಲ ಔಟ್ ಪೇಷಂಟ್ ಪ್ರೊಸೀಜರ್ ಆದ್ದರಿಂದ ಆಸ್ಪತ್ರೆಯಲ್ಲಿ ಉಳ್ಕೋಬೇಕಪ್ಪ ಅನ್ನೋದು ಇರೋದಿಲ್ಲ. ಕಣ್ಣಿನ ಗುಡ್ಡೆ ಮೇಲೆ ಆಪ್ರೇಷನ್ ಆಗದೇ ಇರೋದ್ರಿಂದ ಮನೆಗೆ ಹೋದ್ಮೇಲೆ ಬಗ್ಬಾರ್ದು, ಹೇಳಬಾರ್ದು, ಏನೇನೋ ತೊಂದರೆ, ಇಷ್ಟೊಂದು ನಾವು ಸಾಮಾನ್ಯವಾಗಿ ಕಣ್ಣಿನ ಆಪ್ರೇಷನ್ಗಳಿಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಅವೆಲ್ಲ ಏನೂ ಇರೋದಿಲ್ಲ. ಅಂದರೆ ಮುಖ್ಯವಾಗಿ ಮುಗಿಸಿನೋದು ಅವೆಲ್ಲ ಮಾಡಬಾರ್ದು, ಯಾಕೆಂದರೆ ಹೊಸದಾಗಿ ಈ ದಾರಿನ ಕ್ರಿಯೇಟ್ ಮಾಡಿರೋದ್ರಿಂದ ಇನ್ಫೆಕ್ಷನ್, ಮೂಗಿನ ಇನ್ಫೆಕ್ಷನ್ನು ಮತ್ತೆ ಇದಕ್ಕೆ ಹರಡಬಾರ್ದು. ಇದೊಂದು ಸರಳವಾದ ಒಂದು ಆಪ್ರೇಷನ್ ಆದ್ದರಿಂದ ಧೈರ್ಯವಾಗಿ ಇದನ್ನು ಮಾಡಿಸ್ಕೋಬೇಕು, ಏಕೆಂದರೆ ಆಪ್ರೇಷನ್ ಬಿಟ್ಟರೆ ಬರೀ ಮೆಡಿಸಿನಲ್ಲಿ ಇದು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಅನಿವಾರ್ಯ ಕಾರಣದಿಂದ ಆಪ್ರೇಷನ್ ಸದ್ಯಕ್ಕೆ ಮಾಡಿಸೋಕ್ಕಾಗ್ತಿಲ್ಲ, ಔಷಧಿಯಲ್ಲೇ ಮ್ಯಾನೇಜ್ ಮಾಡ್ಬೋದ ಡಾಕ್ಟ್ರೆ ಅಂತಂದರೆ ಹೌದು ಮಾಡ್ಬೋದು. ಈಗ ಔಷಧಿ ಹಾಕ್ಬೇಕಾದ್ರೆ ಒಂದು ಗಮನ ಇರಲಿ, ಈಗ ತೊಂದರೆ ಆಗ್ತಿರೋದು ಇಲ್ಲಿ ನೀರು ನಿಲ್ಲೋದ್ರಿಂದ, ಹಾಗಾಗಿ ಮುಖ್ಯವಾಗಿ ಇಲ್ಲಿ ನೀರು ಜಾಸ್ತಿ ಹೊತ್ತು ನಿಲ್ದಂಗೆ ನೋಡ್ಕೋಬೇಕು. ಅಂದರೆ ದಿನದಲ್ಲಿ ಒಂದು 10-6 ಸಲ ಈ ಮೂಲೆಯಲ್ಲಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಬಂದಿದ್ದ ಇಲ್ಲಿ ನೀರನ್ನು ಖಾಲಿ ಮಾಡಿ ಕಣ್ಣನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳೋದ್ರಿಂದ ಸ್ವಲ್ಪ ಇನ್ಫೆಕ್ಷನ್ ಆಗುವಂಥ ಪ್ರಮಾಣ ಕಮ್ಮಿ ಇರುತ್ತೆ. ಎರಡನೇದಾಗಿ ಕಣ್ಣಿನ ಔಷಧಿ ಹಾಕಬೇಕಾದ್ರೂ ಕೂಡ ಅಲ್ಲಿ ಪ್ರೆಸ್ ಮಾಡಿ ಈ ಚೀಲನ ಖಾಲಿ ಮಾಡಿ ನಂತರದಲ್ಲಿ ಡ್ರಾಪ್ಸ್ ಹಾಕಿ, ಯಾಕೆಂದರೆ ಈ ಚೀಲ ತುಂಬಿದರೆ ನೀವು ಹಾಕಿ ಇಲ್ಲಿ ಹಾಕಿದ್ರೆ ಔಷಧಿ ಒಳಗಡೆ ಹೋಗೋದೇ ಇಲ್ಲ. ಫಸ್ಟು ಪ್ರೆಸ್ ಮಾಡ್ಕೊಳ್ಳಿ, ಕಣ್ಣು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ, ಆನಂತರ ಡ್ರಾಪ್ಸ್ನ ಹಾಕಿದಾಗ ಅದು ಕಣ್ಣು ಈ ಚೀಲದಲ್ಲಿ ಹೋಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈ ಆಪರೇಷನ್ ಮಾಡಿಸ್ಲಿಲ್ಲ ಅಂತಂದರೆ ಏನಾಗುತ್ತೆ, ಈ ಪ್ರಾಬ್ಲಮ್ಮು ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಎಷ್ಟೋ ಸಲ ಈ ಚೀಲದಿಂದ ಇನ್ಫೆಕ್ಷನ್ನು ಹೊರಗಡೆ ಬಂದು ಈ ಚರ್ಮದಲ್ಲೆಲ್ಲ ಇನ್ಫೆಕ್ಷನ್ನು ಸ್ಪ್ರೆಡ್ಡಾಗಿ ಸುಮಾರು ಜನ ಬರ್ತಾರೆ. ಇಲ್ಲಿ ಊತ ಬರುತ್ತೆ, ಕೀವಾಗಿರುತ್ತೆ, ಕೆಲವು ಸಲ ಅದು ಓಪನ್ ಆಗಿ ಕಣ್ಣಿನ ಪಕ್ಕದಲ್ಲಿ ಈ ಮೂಗಿನ ಬುಡದಿಂದ ಕೀವು ಸೋರೋದಕ್ಕೆ ಶುರು ಆಗಿರುತ್ತೆ. ಇನ್ಫೆಕ್ಷನ್ನು ಚರ್ಮಕ್ಕೆ ಚರ್ಮದ ಈ ಚೀಲದ ಸುತ್ತಲೂ ಹರಡಿದಾಗ ಅದು ಒಂದು ಮೆಡಿಕಲ್ ಎಮರ್ಜೆನ್ಸಿ. ಅದು ಆಗ ಆ್ಯಂಟಿಬಯೋಟಿಕ್ಸು ಅದಕ್ಕೇನು ಬೇಕಾಗುತ್ತೆ ಟ್ರೀಟ್ಮೆಂಟನ್ನು ನಿಮ್ಮ ಹತ್ತಿರದ ಕಣ್ಣಿನ ತಜ್ಞರು ಮಾಡಬೇಕಾಗತ್ತೆ. ಮಾಡೋದ್ರಿಂದ ನೋವು ಕಮ್ಮಿ ಆಗುತ್ತೆ, ಊತ ಕಮ್ಮಿ ಆಗುತ್ತೆ, ಬಟ್ ಈ ಒರಿಜಿನಲ್ ಪ್ರಾಬ್ಲಮ್ ಏನಿದೆ ಇದು ಮಾತ್ರ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಇವತ್ತಲ್ಲ ನಾಳೆ ಇದಕ್ಕೆ ಸರ್ಜರಿ ಅಂತೂ ಮಾಡಿಸ್ಕೋಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಕಾಣೋದು, ಯಾಕೆಂತಂದರೆ ಈ ಟ್ಯೂಬ್ ಏನಿದೆ ಇದು ಒಂದು ಬೋನಿ ಸಾಕೆಟಿಂದ ಹಾದೋಗುತ್ತೆ. ಈ ಥರ ಒಂದು ಟ್ಯೂಬ್ ಹಾದೋಗುತ್ತೆ. ಈ ಬೋನಿ ಸಾಕೆಟ್ ಇರೋಂಥ ತೂತು ಹೆಣ್ಮಕ್ಳಲ್ಲಿ ಅಲ್ಲಿ
ಚಿಕ್ಕದಾಗಿರೋದ್ರಿಂದ ಇದು ಬ್ಲಾಕ್ ಆಗೋ ಸಾಧ್ಯತೆಗಳಿದೆ. ಹಾಗಂತೇಳಿ ಗಂಡಸರಿಗೆ ಆಗಲ್ಲ ಅಂತಲ್ಲ, ಸಾಧ್ಯತೆಗಳು ಹೆಣ್ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಕಣ್ಣಿನಲ್ಲಿ ನೀರು ಮತ್ತು ಪಿಚ್ಚು ಬರಲಿಕ್ಕೆ ಮುಖ್ಯವಾದ ಕಾರಣ ಬಗ್ಗೆ ಮಾತಾಡಿದ್ವಿ. ಇದಲ್ಲದೆ ಬೇರೆ ಕಾರಣಗಳನ್ನು ನಾವು ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.